ಆಗಿದೆ ಅವ್ರಿಗೆ ಆ ಏನ್ ಶಿಕ್ಷೆ ಆಗ್ಬೇಕೋ ಮಾಡಿದ್ರೆ ಆಗುತ್ತೆ. ದರ್ಶನ್ ಅಭಿಮಾನಿಯಾಗಿ ಜಿಲ್ಲಾಧ್ಯಕ್ಷ ಆಗಿ ಈ ತರದೆಲ್ಲ ನಿಮಗೆ ಮೊದ್ಲೇ ಗೊತ್ತಿತ್ತು? ನಮ್ಮ ಮನೆ ನನ್ನ ಹತ್ರ ಏನು ಮಾತಾಡ್ತಿರ್ಲಿಲ್ಲ ಸರ್. ಫಸ್ಟ್ ಆಫ್ ಆಲ್ ನನ್ನ ಮಾತೇ ಕೇಳ್ತಿರ್ಲಿಲ್ಲ. ಕೇಳ್ರಿ ಸರ್ ಅಕ್ಕಪಕ್ಕ 4 ವರ್ಷದಿಂದ ಕೇಳ್ರಿ ಸರ್, ನಾವ್ ಹೆಂಗ್ ಜೀವನ ಮಾಡ್ತಿದೀವಿ ಅಂತ ಕೇಳ್ರಿ ಸರ್. ಆರೋಪ ಮಾಡ್ದ ಯಾರು ಸರ್? ಆರೋಪ ಮಾಡಿದಾರೆ ರಾಘವೇಂದ್ರ ಅವರು? ಅವರ ಪತ್ನಿಗೆ ದುಡ್ಡು ಕೊಟ್ಟರು. ಅವರು ಟೂರಿಸ್ಟ್ ಸರ್, ಹೋದ್ರೆ ಒಂದು ವಾರಗಟ್ಟಲೆ ಹೋಗೋರು ಸರ್. ಮೇಡಮ್, ಈಗ ನಿಮ್ಮ ಪತಿ ಅರೆಸ್ಟ್ ಆಗಿದ್ರು, ಅರೆಸ್ಟ್ ಆದ್ಮೇಲೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಕಾಂಟ್ಯಾಕ್ಟ್ ಮಾಡಿ ದುಡ್ಡು ಕೊಟ್ಟರು, ಈ ರೀತಿ ಒಂದು ಅನುಮಾನ ಇದೆ. ಜೊತೆಗೆ ಅಲ್ಲಿ ಘಟನೆ ನಡೆದ ಬಳಿಕ ಇಲ್ಲಿಗೆ ದುರ್ಗಕ್ಕೆ ಬಂದಿದ್ರು, ಅವಾಗ ಏನಾದರೂ ನಿಮ್ಮ ಹತ್ರ ಮಾತನಾಡಿದ್ರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಜೊತೆಗೆ ನಿಮ್ಮ ಮೇಲೆ ಇವಾಗ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಜೊತೆಗೆ ಆ ವಿಚಾರದ ಬಗ್ಗೆ ನಿಮ್ಗೇನು ಗೊತ್ತಿಲ್ವಾ? ಆರೋಪ ಮಾಡಿದ್ರೆ ಯಾರು ಸರ್? ಆರೋಪ ಮಾಡಿದಾರೆ ಯಾರು ಅಂತ ಹೇಳ್ಬೇಕಲ್ಲ ಸರ್. ಒಬ್ರು ಆರೋಪ ನಮ್ಗೆ ಆಗ್ಲಿಲ್ಲದ ಒಬ್ರು ಹೇಳ್ಬಿಟ್ರೆ ಆಯ್ತಾ ಸರ್? ಇಡೀ ಊರಲ್ಲಿ ದೊಡ್ಡ ದೊಡ್ಡವರಿದ್ದಾರೆ ಸರ್, ಅಕ್ಕಪಕ್ಕ ಜನ ಇದ್ದಾರೆ ಸರ್, ಅವ್ರನ್ನ ವಿಚಾರಿಸ್ಬೇಕಲ್ವಾ ಸರ್? ಈಗ ಅಂದ್ರೆ FIR ಆಗಿರೋದು ಏನದು? ಯಾವುದು ಸರ್? ರೂರಲ್ ಸ್ಟೇಷನ್. FIR ಆಗಿರೋದು ಬೇರೆ ವಿಚಾರಕ್ಕೆ ಸರ್. ಅವಳು ನಮ್ಮ ಮನೆಯವ್ರ ಜೊತೆಗೆ ಒಂದ್ ಸ್ವಲ್ಪ ಸಂಬಂಧ ಅಂದ್ರೆ ಮಾತಾಡ್ಕೊಂಡು ಚೆನ್ನಾಗಿದ್ಲಿ ಸರ್. ನಾನು ಯಾವಾಗ ಬುದ್ಧಿ ಹೇಳಿದ್ ನಿಜ ಸರ್. ಅವಳು ಇವತ್ತು ಅದನ್ನ ಇಟ್ಕೊಂಡು ಇವತ್ತು ಇದು ಮಾಡ್ತಿದಾರೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸರ್. ಕೇಳ್ರಿ ಸರ್, ಇದೇ ಊರಲ್ಲಿ ಈಗ ನಿಮ್ಮ ಮನೆಯವರು ನಿಮ್ ಕಡೆಗೆ ದುಡ್ಡು ಕೊಟ್ಟು ಕಳ್ಸಿದ್ರ? ಹಿಂಗೆ ಏನಾಯ್ತು ಅವತ್ತು? ಹೋಗಿದ್ರೆ ನೀವು ಬೆಂಗಳೂರಿಗೆ? ಇಲ್ಲ ಸರ್, ನೀವು 10 ಲಕ್ಷ ದುಡ್ಡು ಸಿಕ್ತು. ಅಲ್ಲ, ಈಗ ನೀವು ಬೆಂಗಳೂರಿಗೆ ಹೋಗಿದ್ರಲ್ಲ ಅವಾಗ ಏನು? ಇಲ್ಲ ಸರ್, ನಾನು ಹೋಗಿಲ್ಲ ಬೆಂಗಳೂರಿಗೆ. ಹೋಗಿಲ್ಲ ಸರ್, ಹೋಗಿಲ್ಲ. ಮತ್ತೆ ಬೇರೆ ಆರೋಪಿ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಏನಂತ ಕೊಟ್ಟಿದ್ದಾರೆ? ರಾಘವೇಂದ್ರ ಅವರು ಅವರ ಪತ್ನಿಗೆ ದುಡ್ಡು ಕೊಟ್ಟು ಕಳ್ಸಿದಾರೆ? ಇಲ್ಲ ಸರ್. ಸುಳ್ಳು ಸರ್, ನೀವೇ ಹಾಕಿದ್ರೆ 10 ಲಕ್ಷ ದುಡ್ಡು ಸಿಕ್ತಂತೆ ಮನೆ ಮಾಜಿರ್ ಟೈಮಲ್ಲಿ. ಅವ್ರು ಹೇಳಿದ್ರು ಸರ್, ಹೌದು ಸರ್, ಮನೆ ಮಾಜಿರ್ ಟೈಮಲ್ಲಿ ಸಹನ ಅವ್ರು ಇರ್ಲಿಲ್ಲಂತೆ, ಟವರ್ ಡಂಪ್ ಮಾಡಿ ಹುಡುಕಿದ್ವಂತೆ ಅಂತ ಸರ್. ನಾನು ಎಲ್ಲೂ ಹೋಗಿರ್ಲಿಲ್ಲ ಸರ್, ನನ್ನ ಫೋನ್ ಯಾವಾಗ್ಲೂ ಆನ್ ಇತ್ತು ಸರ್. ಡೂಪ್ಲಿಕೇಟ್ ಬೀಗ ತೆಗೆದು ಮನೆ ಮಾಜಿರ್ ಆಗೋ ಟೈಮಿಗೆ ನನ್ನ ಮನೇಲಿ ಇದ್ದೆ ಸರ್, ಹುಷಾರಿರ್ಲಿಲ್ಲ ಸರ್. ನನಗೆ ಎಲ್ಲೂ ಹೋಗಿಲ್ಲ ಸರ್. ಯಾಕೆ ಹೋಗ್ಬೇಕು ಸರ್? ಈಗ ಮಾಡಿರೋರು ನಮ್ಮ ಮನೆ ರಿಸರ್ಚ್ ಆಗಿದೆ, ಅವ್ರಿಗೆ ಆ ಏನು ಶಿಕ್ಷೆ ಆಗಬೇಕೋ ಮಾಡಿದ್ರೆ ಆಗುತ್ತೆ ಸರ್. ನಾನೇ ಹೋಗೋಣ ಸರ್? ಪರಿಸ್ಥಿತಿ ಸರಿ ಇರಲಿಲ್ಲ ಸರ್, ಹುಷಾರಿರ್ಲಿಲ್ಲ ಅಷ್ಟೇ. ಈಗ ಕೀ ಓಪನ್ ಮಾಡಿದಂಗೆ ಡೂಪ್ಲಿಕೇಟ್ ಕೀ ಆತರದೇನು ಇಲ್ಲ ಸರ್. ನಾನೇ ಬಂದು ಖುದ್ದಾಗಿ ನಾನೇ ಬೀಗ ತೆಗೆದು ಮನೆಯೊಳಗಿದ್ದೀನಿ ಸರ್. ಡೂಪ್ಲಿಕೇಟ್ ಕೀ ಸಹನ ಡಂಪ್ ಮಾಡಿ ಹುಡುಕಿದ್ರು, ಟವರ್ ಡಂಪ್ ಮಾಡಿ, ಅವೆಲ್ಲ ಸುಳ್ಳು ಸರ್. ಲಾಯರ್ ನೆಟ್ಟಿದ್ದೀರಾ ಈಗ? ಗೊತ್ತಿಲ್ಲ ಸರ್, ಇನ್ನೂ ಆ ಕಡೆ ಇಲ್ಲ ಸರ್. ನಮ್ ಜೀವನ ಮಾಡೋದೇ ಕಷ್ಟ ಸರ್, ಜೀವನ ಮಾಡೋದು ಮನೆಗೆ ಇರೋದೇ ಕಷ್ಟ ಆಗಿತ್ತಲ್ಲ ಸರ್. ಹೇಗಿದೆ ಪರಿಸ್ಥಿತಿ ನಿಮ್ಮ ಮನೆ ಕಂಡೀಷನ್? ಇದೆ ಸರ್ ಪರಿಸ್ಥಿತಿ. ಅಲ್ಲ, ಮನೆ ಕಂಡೀಷನ್ ಯಾವ ಇದೆ ಸರ್? ಮನೇಲಿ ಒಂಚೂರು ರೇಷನ್ ಇಲ್ಲ. ನಮ್ಮ ಜೀವನ ನಮಗೆ ಗೊತ್ತೈತೆ ಸರ್, ನಾವು ಕಷ್ಟ ಪಡ್ತಿರೋದು ನಮಗೆ ಗೊತ್ತಿದೆ. ಈಗ ನಿಮ್ಮ ಮನೆಯವರು ದರ್ಶನ್ ಅಭಿಮಾನಿಯಾಗಿ ಜಿಲ್ಲಾಧ್ಯಕ್ಷ ಆಗಿ ಈ ತರದೆಲ್ಲ ನಿಮಗೆ ಮೊದಲೇ ಗೊತ್ತಿತ್ತು, ಬಟ್ ಈಗ ಈ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಸಿಗಾಕೊಂಡಿರೋದು ನಿಮಗೆ ಯಾವ ರೀತಿ ಇದು ಕಷ್ಟ ಆಗ್ತಾ ಇದೆ? ಕಷ್ಟ ಆಗ್ತಿದೆ ಸರ್. ಏನ್ ಮಾಡಿದರೆ ಏನ್ ಬಿಟ್ಟಿದ್ರೆ ಅಂತ ಗೊತ್ತಿಲ್ಲ ಸರ್. ಅದು ಪೊಲೀಸ್ ಇದೆ, ಕಾನೂನು ಇದೆ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಸರ್, ಶಿಕ್ಷೆ ಆಗ್ಲಿ ಸರ್. ಇಲ್ಲ ಅಂತ ಹೇಳ್ಬೋದು. ಏನಾದ್ರೂ ಹೇಳ್ತಾ ಇದ್ರ ಈ ವಿಚಾರವಾಗಿ? ಅಂದ್ರೆ ಬೆಂಗಳೂರಿಗೆ ಹೋಗೋದು, ಏನೋ ಕರ್ಕೊಂಡು ಹೋಗ್ತಾ ಇದೀವಿ, ಬರ್ತಾ ಇದೀವಿ ಆ ಥರದ? ಅವರು ಟೂರಿಸ್ಟ್ ಸರ್, ಹೋದ್ರೆ ಒಂದು ವಾರಗಟ್ಟಲೆ ಹೋಗೋರು ಸರ್. ಈಗ ನೇರವಾದ ಆರೋಪ ಏನು ಅಂದ್ರೆ, ದರ್ಶನ್ ಅವರು ರಾಘವೇಂದ್ರ ಬಿಟ್ಟರೆ ಬೇರೆ ಯಾರಿಗೂ ಪರಿಚಯ ಇರಲಿಲ್ಲ. ಜಿಲ್ಲಾಧ್ಯಕ್ಷ ಆಗಿದ್ರು, ಅವರಿಗೆ ಪ್ರತಿ ಬಾರಿ ಇಲ್ಲಿ ಬಂದಾಗ ಮೀಟ್ ಆಗ್ತಾ ಇದ್ರು, ಅವ್ರಿಗೆ ಮಾತ್ರ ಪರಿಚಯ ಇದ್ದಿದ್ದು. ಈ ಮಿಕ್ಕಿದಂತ ಹುಡುಗರು ಏನಿದ್ದಾರೆ, ಅನು, ಜಗ್ಗ, ರವಿ, ಇವ್ರನ್ನ ಅವರೇ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರು ಅಂಥೇಳಿ. ಅಂದರೆ ಅವರ ಅಭಿಮಾನಕ್ಕೆ ಅಥವಾ ಏನೋ ಒಂದು ಆಮಿಷ, ಫೋಟೋ ಹೊಡಿಸ್ತೀನಿ ಈ ರೀತಿ ಹೇಳಿ ಕರ್ಕೊಂಡು ಹೋದ್ರು ಅಂತ. ಅದಕ್ಕೇನು ಹೇಳ್ತೀರಾ? ಏನು ಹೇಳಿ ಸರ್, ಏನು ಹೇಳಕ್ಕೆ ಬರುತ್ತೆ ಸರ್? ಈ ಇವ್ರು ಏನಂತ ಹೇಳಿ ಕರ್ಕೊಂಡು ಹೋಗ್ತಾರಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನಂತ ಹೋಗಿದಾರೆ ಗೊತ್ತಿಲ್ಲ ಸರ್. ಈಗ ಈಗ ನನ್ನ ಗಂಡನ ಪರ್ವ ನಾನು ಹೇಳ್ಬೋದಲ್ಲ ಸರ್, ಅಭಿಮಾನ ಹೋಗಿದ್ದಾರೆ ನಮ್ಮ ಮನೆಯವರು. ಕೊಲೆ ಮಾಡ್ತೀನಿ ಅಂದರೆ ಯಾಕೆ ಕರ್ಕೊಂಡು ಹೋಗ್ತಾರೆ ಸರ್? ಕೊಲೆ ಮಾಡ್ತೀನಿ ಅಂದರೆ ಇಷ್ಟೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಏನು ಇದೆ ಸರ್? ಅಲ್ಲಿಂದನೇ ಏನಾದರೂ ಮಾಡ್ಕೋಬೋದೈತಲ್ಲ ಸರ್ ಅವರು. ಅಲ್ಲ, ಕಿಡ್ನಾಪ್ ಮಾಡಿರೋದಂತೂ ಅರವಿಗೆ ಬಂದೇ ಮಾಡಿರ್ತಾರ? ಕೊಲೆ ಓಕೆ, ಕಿಡ್ನಾಪ್ ಇಲ್ಲಿಂದ ಗೊತ್ತಿಲ್ಲ ಸರ್ ನನಗೆ ಅದ್ರ ಬಗ್ಗೆ. ನಮ್ಮ ಮನೆ ನನ್ನ ಹತ್ರ ಏನು ಮಾತಾಡ್ತಿರ್ಲಿಲ್ಲ ಸರ್. ಫಸ್ಟ್ ಆಫ್ ಆಲ್ ನನ್ನ ಮಾತೇ ಕೇಳ್ತಿರ್ಲಿಲ್ಲ. ಕೇಳ್ರಿ ಸರ್ ಅಕ್ಕಪಕ್ಕ 4 ವರ್ಷದಿಂದ ಕೇಳ್ರಿ ಸರ್, ನಾವ್ ಹೆಂಗ್ ಜೀವನ ಮಾಡ್ತಿದೀವಿ ಅಂತ ಕೇಳ್ರಿ ಸರ್. ಈ ರೀತಿ ಮಾಡಿದ್ ಸರಿನಾ? ತಪ್ಪು ಸರ್, ಯಾರು ಸರಿ ಅಂತ ಹೇಳಲ್ಲ ಸರ್, ತಪ್ಪು. ಅಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ಈಗ ನಮ್ಮ ಮನೆಯವ್ರು ಹೋಗಿರೋದೇ ದರ್ಶನ್ ಅವರ ಇದ್ರ ಪರವಾಗಿ ಅಂತ ಹೋದ್ಮೇಲೆ ಈಗ ಎಲ್ಲ ಅವರೇನೆ ನೋಡ್ಕೋಬೇಕು ಸರ್. ಅಲ್ಲ, ಈಗ ಈ ಪ್ರಕರಣ ಆಗಿದೆ, ನಿಮ್ಮ ಗಂಡ ಈ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ, ನಿಮ್ ಗಂಡನ ಪರವಾಗಿ ನಿಲ್ತೀರಾ ಹೆಂಗೆ? ಹ್ಞೂ ಸರ್, ನಿಲ್ತೀವಿ ಸರ್. ನನ್ನ ಮಗಳಿಗೆ ನಮಗೆ ಯಾರು ಇಲ್ಲ ಸರ್, ಅವರೇ ಈಗ.